4507ನೇ ಪೇಜು ಅಲ್ಲಿ ನಿನ್ನೆ ಮೊನ್ನೆ ಪಾಠವಾಗಿತ್ತು, ಅಲ್ಲೇ ಮುಂದೆ ಯದಿ ಪ್ರತ್ಯಕ್ಷ ಪ್ರಾಪ್ತಂ ಕ್ವಚಿತ ಅನುಮಾನಾಗಮಾಭ್ಯಾಂ ಬಾಧಿತಂ ಉಪಲಬ್ಧವಂತಃ ಸ್ಮಃ ತದಾ ಪ್ರತಿಮಃ ಅನುಮಾದಿತಃ ಅನುಮಾನಾದಿತಃ ಪ್ರತ್ಯಕ್ಷಸ್ಯ ದೌರ್ಬಲ್ಯಂ. ಯಾವುದಕ್ಕಿಂತಲೂ ಯಾವುದು ಪ್ರಬಲ, ಯಾವುದಕ್ಕಿಂತಲೂ ಯಾವುದು ದುರ್ಬಲ ಎನ್ನುವುದನ್ನು ನಿಶ್ಚಯಿಸುವುದಕ್ಕೆ ಒಂದು ಪ್ಯಾರಾಮೀಟರ್ ಏನದು ಎಂದರೆ ಯಾವ ಮಾನದಂಡ, ಯಾವುದರಿಂದ ಯಾವುದು ಬಾಧಿತವಾಗುತ್ತದೆ, ಆ ಬಾಧಿತವಾಗುವುದು ದುರ್ಬಲ, ಯಾವುದು ಬಾಧಿತವಾಗುವುದಿಲ್ಲ ಬಾಧಕವಾಗುತ್ತದೆ ಅದು ಪ್ರಬಲ ಅನ್ನುವುದು ನಮ್ಮ ವ್ಯವಹಾರದಲ್ಲಿ ಎಲ್ಲ ಕಡೆಗೆ ಸಿದ್ಧ. ಹಾಗೆ ಅನುಮಾನಾಗಮಗಳಿಂದ ಪ್ರತ್ಯಕ್ಷವು ಬಾಧಿತವಾಗಿ ಕಂಡಿದ್ದರೆ ಆಗ ಪ್ರತ್ಯಕ್ಷವು ದುರ್ಬಲ, ಅನುಮಾನಾಗಮಗಳು ಪ್ರಬಲ ಎಂದು ಹೇಳಬಹುದಾಗಿತ್ತು. ಆದರೆ ಪ್ರತ್ಯಕ್ಷವು ಎಲ್ಲೆಲ್ಲಿಯೂ ಅನುಮಾನಾಗಮಗಳಿಂದ ಬಾಧಿತವಾಗಿದೆ ಎಂದು ಎಲ್ಲೆಲ್ಲೂ ಕಂಡಿಲ್ಲ, ಆದ್ದರಿಂದ ಅದು ಎಂದೆಲ್ಲಿಗೂ ಪ್ರಬಲವಾಗುವುದಿಲ್ಲ. ಪ್ರತ್ಯಕ್ಷವೇ ಪ್ರಬಲವಾಗಿರುತ್ತದೆ, ಅನುಮಾನಾಗಮಗಳು ಪ್ರಬಲವಾಗುವುದಿಲ್ಲ ದುರ್ಬಲವಾಗಿರುತ್ತವೆ ಎಂದು ಸಿದ್ಧ ಮಾಡುತ್ತೇವೆ. ಸೆಷನ್ ಕೋರ್ಟಿನ ಅಥವಾ ಹೈಕೋರ್ಟಿನ ಏನೇನು ಜಜ್ಮೆಂಟುಗಳಿವೆ ಅವುಗಳನ್ನ ಕಿತ್ತಾಕಿ ಸೆಟಸೈಡ್ ಮಾಡಿ ಅದನ್ನ ಸುಪ್ರೀಂ ಕೋರ್ಟ್ ಬೇರೆ ನಿರ್ಣಯವನ್ನು ಕೊಡಬಹುದು. ಆ ಸುಪ್ರೀಂ ಕೋರ್ಟ್ ನಿರ್ಣಯವನ್ನ ಹೈಕೋರ್ಟ್ ಎಂದೆಂದಿಗೂ ಉಲ್ಲಂಘನೆ ಮಾಡಲು ಸಾಧ್ಯವಿಲ್ಲ. ಇದು ಕಾನ್ಸ್ಟಿಟ್ಯೂಷನ್, ನಾವು ಮಾಡಿದ ನಿಯಮದಿಂದ. ಆದರೆ ಇಲ್ಲಿ ಹಾಗಲ್ಲ, ಇದು ಸ್ವಭಾವದಿಂದ. ಅನುಮಾನಾಗಮಗಳು ಸ್ವಭಾವದಿಂದಲೇ ಎಂದೆಂದಿಗೂ ಪ್ರತ್ಯಕ್ಷದಿಂದ ಬಾಧಿತವ. ಅಲ್ಲಿ ಕೇವಲ ನಾವು ಕೊಟ್ಟಂತಹ ಒಂದು ಅಧಿಕಾರ, ನಾವು ಕೊಟ್ಟ ಅಧಿಕಾರದಿಂದ ಸುಪ್ರೀಂ ಕೋರ್ಟ್ ಸರಿ ಹೊರತು ನಾವು ಕೊಟ್ಟ ಅಧಿಕಾರ ಕೊಡದೇ ಇದ್ದರೆ ಆಗ ಯುಕ್ತಿಯಿಂದ ಮೆರಿಟಿನ ಮೇಲೆ ನೋಡಿದರೆ ಕದಾಚಿತ, ಸುಮ್ಮನೆ ಉದಾಹರಣೆ ಹೇಳ್ತೇವೆ, ಹೀಗೂ ಆಗಬಹುದು, ಏನು ಸುಪ್ರೀಂ ಕೋರ್ಟಿನಲ್ಲಿ ಹೇಳಿದಂತಹದ್ದು ತಪ್ಪು ಅಂತ ಆಗ್ಬಹುದು ಕದಾಚಿತ್ ಮೆರಿಟಿನ ಪ್ರಕಾರ. ಅದ್ಯಾವುದು ಕೇಸು, ಅನೇಕ ಕೇಸುಗಳಿರ್ತದ ಹಾಗೆ. ಇಲ್ಲಿ ಹಾಗಲ್ಲ, ಸ್ವಭಾವತಃ ಪ್ರತ್ಯಕ್ಷ ದುರ್ಬಲವಾಗಿದೆ ಪ್ರಬಲವಾಗಿದೆ, ಸ್ವಭಾವತಃ ಅನುಮಾನಾಗಮಗಳು ದುರ್ಬಲವಾಗಿವೆ. ಆದ್ದರಿಂದಲೇನೆ ಪ್ರತ್ಯಕ್ಷವು ಅನುಮಾನಾಗಮಗಳಿಗಿಂತ ಎಂದೆಂದರೂ ಬಾಧಿತವಾದದ್ದಾಗಿ ಕಂಡಿದ್ದರೆ ಆಗ ಅವುಗಳು ದುರ್ಬಲ ಎಂದು ಹೇಳಬಹುದಾಗಿತ್ತು. ನಚ ತಥಾ, ಹಾಗೆ ಎಂದೆಂದಿಗೂ ಕಂಡಿಲ್ಲ. ಇಲ್ಲಿ ಒಂದು ಕಡೆಗೆ ಆಕ್ಷೇಪವನ್ನು ಮಾಡ್ತಾರೆ. ಏನ್ ಆಕ್ಷೇಪ? ಬಹಳ ಮಹತ್ವದ್ದು, ಹಿಂದೊಂದ್ಸಲ ಬಂದಿದೆ, ಮತ್ತೊಮ್ಮೆ ಹೇಳುತ್ತೆ. ಈಶ್ವರೇ ದೋಷಗ್ರಾಹಿ ಪ್ರತ್ಯಕ್ಷಂ ಆಗಮಾದಿ ಬಾಧಿತಂ ದೃಷ್ಟಂ. ಏನಿದು ಇದರ ಫೆನಾಮಿನನ್ ನಾವು ತಿಳ್ಕೋಬೇಕು. ಪರಮಾತ್ಮ ಭೂಮಿಯಲ್ಲಿ ಅವತಾರ ಮಾಡಿದ, ರಾಮ ಕೃಷ್ಣ ಎಂಬುದಾಗಿ ಅವತಾರವನ್ನು ಮಾಡಿದ. ಆ ರಾಮಕೃಷ್ಣಾದಿ ಅವತಾರಗಳೇನಿವೆ ಅದು ಸಾಕ್ಷಾತ್ತಾಗಿ ನಾರಾಯಣನೇ ಅನ್ನುವುದು ನಮ್ಮ ಶಾಸ್ತ್ರದ ಪರಿಪೂರ್ಣ ಸಿದ್ಧಾಂತ, ಅದರಲ್ಲಿ ಏನು ವಿವಾದ ಬೇಡ. ಪರಿಪೂರ್ಣ ನಾರಾಯಣ ಅಂದರೆ ಸ್ವಲ್ಪ ಇನ್ಸಿಡೆಂಟಲ್ಲಿ ಒಂದು ಮಾತನ್ನು ಹೇಳಬೇಕು ನಾನು. ಅನೇಕ ವಿಚಾರವಂತರು ದೊಡ್ಡ ದೊಡ್ಡವರೇ, ಆದರೆ ದೊಡ್ಡ ದೊಡ್ಡವರು ತನ್ನ ಮಾತ್ರಕ್ಕೆ ಎಲ್ಲ ಮಾತುಗಳನ್ನು ಸರಿಯಾಗಿ ಹೇಳಬೇಕು ಅಂತೇನಿಲ್ಲ. ಹಾಗಾಗಿ ಕೆಲವರು ಹೆಸರು ಹೇಳೋದಿಲ್ಲ, ಪ್ರಾಚೀನ 1000 ವರ್ಷದ ಹಿಂದಿನವರು ಹೌದು, 100 ವರ್ಷದ ಹಿಂದಿನವರು ಹೌದು, ಈಗಿನವರು ಅನೇಕರು ಅನೇಕರು. ರಾಮದೇವರು ಸಾಕ್ಷಾತ್ತಾಗಿ ಪರಿಪೂರ್ಣನಾದ ನಾರಾಯಣ ಅಲ್ಲ ಎಂದಾಗಿ ಹೇಳುವಂತವರು ಇದ್ದಾರೆ. ಪೂರ್ಣ ನಾರಾಯಣ ಅಲ್ಲ ನಾರಾಯಣ, ರಾಮ ರಾಮ ನಾರಾಯಣನ ವಿಷ್ಣುವಿನ ಅವತಾರ. ಕಾಂಡಿಸೆನ್ಷನ್ ಕಾಂಡಿಸೆನ್ಷನ್ ಅಂತಾದ ಮೇಲೆ
ಅವನಲ್ಲಿರುವಂತಹ ಕೆಲವು ಅಂಶಗಳು ಬರ್ತವೆ ಹೊರತು ಎಲ್ಲ ಅಂಶಗಳು ಇರಬೇಕಾಗಿಲ್ಲ, ಮ್ಯಾನಿಫೆಸ್ಟ್ ಆಗಬೇಕಾಗಿಲ್ಲ ಎಂದು ಹೇಳುವಂತಹ ವಾದವಿದೆ. ಅದಕ್ಕಾಗಿ ನಾನು ಹೇಳಿದೆ ಹಾಗೆಲ್ಲ ಅಲ್ಲ, ಸಾಕ್ಷಾತ್ತಾಗಿ ಅವನು ಪರಮಾತ್ಮನೇ ಎಂದು ವೇದ ಶಾಸ್ತ್ರಗಳು ಹೇಳುತ್ತವೆ. ಅಂತ ಸಂದರ್ಭದೊಳಗೆ ಏನಾಗಿದೆ ಅಂತಂದ್ರೆ, ರಾಮಕೃಷ್ಣರು ಯುದ್ಧವಾಡಿದ ಸಂದರ್ಭದಲ್ಲಿ ಯುದ್ಧದ ನಿಮಿತ್ತದಿಂದ ಬಾಣಗಳು ಹೊಡೆತಕ್ಕೆ ರಾಮಕೃಷ್ಣನಿಗೆ ಗಾಯವಾದದ್ದು ಕಂಡಿದೆ. ಮೈಯೆಲ್ಲ ಗಾಯವಾದದ್ದು, ಮೈಯೆಲ್ಲ ಗಾಯವಾದದ್ದು, ಅರ್ಥಾತ್ ಎಲ್ಲೆಲ್ಲಿ ಕವಚವನ್ನು ಹಾಕಿರಲಿಲ್ಲವೋ ಅಲ್ಲೆಲ್ಲ ಗಾಯವಾದಂತೆ ಮತ್ತೆ ತೋರಿ. ಇದು ತೋರಿದ್ದು ಸತ್ಯವಾದದ್ದು ತೋರಿ. ಇದೇನು ತೋರಿದ್ದೇ ಸುಳ್ಳು, ಪುರಾಣದಲ್ಲಿ ಹೇಳೇ ಇಲ್ಲ, ಹೇಳಿದ್ದು ಸುಮ್ಮನೆ ಅದು ಪ್ರಕ್ಷಿಪ್ತ ಅಂತಲ್ಲ. ಪರಮಾತ್ಮ ಹಾಗೆ ತೋರಿಸಿದ, ಪರಮಾತ್ಮನಿಗೆ ಆದದ್ದು ಸುಳ್ಳು, ಪರಮಾತ್ಮ ತೋರಿಸಿದ್ದು ಸತ್ಯ, ಪರಮಾತ್ಮನಿಗೆ ಆದದ್ದು ಮಾತ್ರ ಸುತರಾಮ್ ಸುಳ್ಳು. ಕೌಸಲ್ಯ ಯುದ್ಧ ಮಾಡಿ ಮನೆಗೆ ಬಂದಾಗ ರಾಮದೇವರ ಬೆನ್ಮೇಲೆ ಕೈ ಆರಿಸ್ತಾಳೆ. ಕೈ ಆರಿಸಿದಾಗ ಅವನಿಗೆ ಗಾಯವಾಗಿತ್ತು, ಆ ಗಾಯವನ್ನು ನೋಡಿ ಮನನೊಂದಳು ಅಂತ ಕಾಳಿದಾಸ 13ನೇ ಸರ್ಗನೋ 12 ಯಾವುದೋ ಒಂದು ಸರ್ಗದಲ್ಲಿ ರಘುವಂಶದಲ್ಲಿ ಈ ಮಾತನ್ನು ಬರೀತಾರೆ. ಆ ಮಾತು ಸುಳ್ಳೇನಲ್ಲ, ಸತ್ಯವಾದ ಮಾತೇ ಅದು. ಯಾಕೆಂದ್ರೆ ಪುರಾಣದಲ್ಲಿದೆ, ಆ ಪುರಾಣದಲ್ಲಿದ್ದ ಮಾತಿಗೆ ಶ್ರೀಮದ್ ಆಚಾರ್ಯರು ಅರ್ಥವನ್ನು ಬರೀತಾರೆ. ಹೌದು, ಭಿನ್ನತ್ವ ರುಧಿರ ಸ್ರವ, ಶ್ರೀಮದ್ ಆಚಾರ್ಯ ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ. ಭಿನ್ನತ್ವಕ ಚರ್ಮ ಅಲ್ಲಲ್ಲಿ ಕಿತ್ತಿದ್ದು, ರುಧಿರ ಸ್ರವ ರಕ್ತ ಹರಿದದ್ದು ಅಂದಿನ ಜನ ಕಂಡಿದ್ದರು. ಓ, ಹಾಗಾದ್ರೆ ಅವನಿಗೆ ಅವನಿಗೆ ದೋಷವಿದೆ. ಇವನೇ ವಿಷ್ಣು, ಅವನಿಗೆ ದೋಷವಿದೆ, ವಿಷ್ಣುವಿಗೆ ದೋಷವಿದೆ ಅಂತ ಈ ರೀತಿಯಾಗಿ ತಿಳಿದುಕೊಳ್ಳುವ ಪ್ರಸಂಗವಿದೆಯಲ್ಲ ಅಂತ ಕೇಳಿದಾಗ, ಅದಕ್ಕುತ್ತರವನ್ನು ಹೇಳುವುದಕ್ಕೆ ಹೇಳ್ತಾರೆ, ಈಶ್ವರೇ ದೋಷಗ್ರಾಹಿ ಪ್ರತ್ಯಕ್ಷ. ಪರಮಾತ್ಮ ಛೇದ ಭೇದಾದಿಗಳು ರಕ್ತ ಗಾಯ ಇತ್ಯಾದಿಗಳನ್ನು ಪಡುವನು ಎನ್ನುವಂತಹ ಪ್ರತ್ಯಕ್ಷವಿದೆ. ಈ ಪ್ರತ್ಯಕ್ಷವೇನು ಪ್ರಬಲವಲ್ಲ, ಇದು ಆಗಮದಿಂದ ಬಾಧಿತವಾಗಿದೆ. ಪರಮಾತ್ಮ ನಿರನಿಷ್ಠ ನಿರವದ್ಯ ಅಚ್ಛೇದ್ಯೋಯಂ ಅದಾಹ್ಯೋಯಂ ಮಕ್ಲೇದ್ಯೋ ಅಶೋಷ್ಯವಚ ಇತ್ಯಾದಿ ಪ್ರಮಾಣಗಳಿಂದ ಪರಮಾತ್ಮನಿಗೆ ಯಾವ ತೊಂದರೆ ಆಗೋದಿಲ್ಲ ಎನ್ನುವಂತಹ ಏನು ಸಿದ್ಧಾಂತವಿದೆಯೋ ಅದು ಆಗಮನಿಂದ ಸಿದ್ಧವಾಗಿದೆ, ತಥಾಚ ಆಗಮನಿಂದ ಬಾಧಿತವಾಯಿತು. ಆದ್ದರಿಂದಾಗಿ ಆಗಮದಿಂದ ಬಾಧಿತವಾದದ್ದಕ್ಕಾಗಿ ಪ್ರತ್ಯಕ್ಷವೇ ಆಗಮದಿಂದ ಬಾಧಿತವಾದದ್ದು ಎಂದು ಸ್ಪಷ್ಟವಾಗಿ ಕಂಡಿದೆ. ಅಲ್ಲಗಳೆಯಲು ಬರುವುದಿಲ್ಲ. ಆದ್ದರಿಂದಾಗಿ ಆಗಮದಿಂದಲೇ ಬಾಧಿತವಾದಂತಹ ಪ್ರತ್ಯಕ್ಷವು ಕಂಡಾಗ ಪ್ರತ್ಯಕ್ಷ ಅಪ್ರಮಾಣ ಅಂತ ಹೇಳಬೇಕಲ್ಲವೇ ಅಂತ ಕೇಳಿದಾಗ, ಅದಕ್ಕೆ ಟೀಕಾಕೃತ್ಪಾದರು ಹೇಳ್ತಾರೆ, ಸತ್ಯಂ ತತ್ರ ಆಗಮಾದೇಹೇ ಉಪಜೀವ್ಯತೆಯ ಬಾಧಕತ್ವಂ ಇತಿ ವಕ್ಷಾಮಃ. ಹೌದು, ನಿಜ, ಪ್ರತ್ಯಕ್ಷವೇ ಆಗಮದಿಂದ ಬಾಧಿತವಾದ ಹಾಗೆ ಕಂಡಿ. ಯಾಕೆ ಅಂತ ಕೇಳಿದರೆ ಅಲ್ಲಿ ಕಾರಣವಿದೆ. ಆಗಮ ಉಪಜೀವ್ಯ, ಪ್ರತ್ಯಕ್ಷ ಉಪಜೀವಕ. ಅಂದ್ರೆ ಏನಂತ ಅಂದರೆ, ಆಗಮದಿಂದ ನಾವು ವಿಷ್ಣುವಿಗೆ, ಸಾರಿ, ರಾಮನಿಗೆ ಕೃಷ್ಣನಿಗೆ ವಿಷ್ಣುತ್ವವನ್ನು ನಿಶ್ಚಯ ಮಾಡಿಕೊಳ್ಳಬೇಕು. ರಾಮ ವಿಷ್ಣು ನಿಮಗೆ ಗೊತ್ತಾಯ್ತು, ಕೃಷ್ಣ ವಿಷ್ಣು ನಿಮಗೆ ಗೊತ್ತಾದದ್ದು ಹೇಗೆ ಹೇಗೆ ಗೊತ್ತಾದದ್ದು ಅಂದ್ರೆ ಆಗಮದಿಂದ ಗೊತ್ತಾಯ್ತು. ಯಾವ ಆಗಮದಿಂದ ಗೊತ್ತಾಯಿತು? ರಾಮಾಯಣ ಮಹಾಭಾರತ ಹರಿವಂಶ ಭಾಗವತ ವಿಷ್ಣು ಪುರಾಣ ಇತ್ಯಾದಿ ಪ್ರಮಾಣಗಳಿಂದ. ಎಲ್ಲಿ ಏನ್ ಹೇಳಿದ್ದಾರೋ ಆಗಮದಲ್ಲಿ ಅದರಿಂದ. ಏನಂತ ಹೇಳಿದ್ದಾರೆ, ವಿಷ್ಣುವೇ ರಾಮನಾಗಿ ಅವತಾರ ಮಾಡಿದ, ವಿಷ್ಣುವೇ ಕೃಷ್ಣನಾಗಿ ಅವತಾರ ಮಾಡಿದ ಎಂದು ಹೇಳಿದ್ದಾರೆ. ವಿಷ್ಣುವೇ ರಾಮನಾಗಿ ಕೃಷ್ಣನಾಗಿ ಅವತಾರ ಮಾಡಿದ ಅಂತ
ಹೇಳಿದ ಮಾತನ್ನ ನೋಡಿದಾಗ ಆಗಮನದಿಂದ ಸಿದ್ಧವಾಯಿತು ವಿಷ್ಣು, ಇದು ಕೃಷ್ಣ ವಿಷ್ಣು, ಕೃಷ್ಣ ನಾರಾಯಣ, ರಾಮನು ನಾರಾಯಣ ಎಲ್ಲುವುದು ಸಿದ್ಧವಾಯಿತು. ಹಾಗಾದರೆ ನಾರಾಯಣತ್ವ ಸಿದ್ಧಿ ಎದರಿಂದ? ಆಗಮನಿಂದ. ಹಾಗಾದ್ರೆ ಆಗಮವು ಉಪಜೀವ್ಯವಾಯಿತು, ಅದನ್ನು ಉಪಜೀವಿಸಿಕೊಂಡು ಆಮೇಲೆ ನಾವು ನಾರಾಯಣ ದೋಷಿ, ನಾರಾಯಣನಿಗೆ ದೋಷವಿದೆ ಎಂದು ನಮಗೆ ಹೇಳಲು ಬರುತ್ತೆ. ಅಂದಮೇಲೆ ಆಗಮವೇ ಉಪಜೀವ ಆಯಿತು. ಈಶ್ವರೇ ದೋಷ ಗ್ರಾಹಿ ಪ್ರತ್ಯಕ್ಷ ಆಗಮಾದಿಗಳಿಂದ ಬಾಧಿತವಾಗಿದೆ ಎಂದು ಹೇಳಿದಾಗ ಒಪ್ತೇವೆ ನಾವು, ತತ್ರ ಆಗಮಾದೇಹೇ ಉಪಜೀವ್ಯತೆಯ ಬಾಧಕತ್ವಂ, ಆಗಮ ಇದು ಉಪಜೀವ್ಯವಾಗಿ ಬಾಧಕವಾಗಿದೆ. ಉಪಜೀವ್ಯವಾಗದೇ ಇದ್ರೆ ಬಾಧಕವಾಗುತ್ತಿರಲಿಲ್ಲ. ಉಪಜೀವ್ಯವಾದದ್ದು ಸತ್ಯ, ಅಲ್ಲಗಳಿವಿ ಬರುವುದಿಲ್ಲ. ಆದ್ದರಿಂದಾಗಿ ನಾವು ಅದನ್ನು ಬಿಟ್ಟು ಅಂದ್ರೆ ವಿಷ್ಣುತ್ವ ನಿಶ್ಚಯವಾಗುವುದು ಅದರಿಂದ ತಾನೆ. ವಿಷ್ಣುತ್ವ ನಿಶ್ಚಯವಾದ ಮೇಲೆ ನಾವು ವಿಷ್ಣು ದೋಷಿ ಅಂತ ಪ್ರತ್ಯಕ್ಷದಿಂದ ಹೇಳಲು ಬಂದಿತ್ತು. ಹೇಗೆ ಪ್ರತ್ಯಕ್ಷದಿಂದ ನಮಗೆ ಘಟಪಟಾದಿಗಳೆಲ್ಲವೂ ಸಿದ್ಧವಾಗುತ್ತದೆ, ಆಮೇಲೆ ನಾವು ಅದಕ್ಕೆ ಸತ್ಯತ್ವವನ್ನೋ ಮಿಥ್ಯತ್ವವನ್ನೋ ಅಥವಾ ಇನ್ನೇನೋ ಅನುಮಾನಾಗಮಗಳಿಂದ ನಾವು ಹೇಳುವ ಪ್ರಯತ್ನವನ್ನು ಮಾಡಬಹುದು. ಆದ್ದರಿಂದ ಮೂಲತಃ ಅದು ಈಶ್ವರನಲ್ಲಿ ದೋಷಗ್ರಾಹಿಯಾದ ಪ್ರತ್ಯಕ್ಷಕ್ಕೆ ಆಗಮ ಉಪಜೀವ್ಯವಾಯಿತು. ಆದ್ದರಿಂದಾಗಿ ಈ ನಿಯಮಕ್ಕೆ ಭಂಗ ಬರಲಿಲ್ಲ. ಈ ನಿಯಮ ಅನುಮಾನಾಗಮಗಳಿಂದ ಪ್ರತ್ಯಕ್ಷವು ಬಾಧಿತವಾದದ್ದಾಗಿ ಎಲ್ಲೆಲ್ಲೂ ಕಂಡಿಲ್ಲ ಎನ್ನುವಂತಹ ಸಾಮಾನ್ಯ ನಿಯಮ. ಅದಕ್ಕರ್ಥ ಏನು ಅಂತಂದರೆ, ಯಾವಾಗ ಅನುಮಾನಾಗಮಗಳು ಉಪಜೀವ್ಯವಾಗಿಲ್ಲವೋ ಆಗಮವು ಉಪಜೀವ್ಯವಾಗಿಲ್ಲವೋ ಆಗ ಆಗಮದಿಂದ ಪ್ರತ್ಯಕ್ಷವು ಬಾಧಿತವಾದದ್ದಾದ ಒಂದು ಕಡೆಗೆ ತೋರಿಸಿ, ಒಂದೇ ಕಡೆಗೆ ತೋರಿಸಿ. ಸಾವಿರಾರು ತರಹದ ಅನುಭವ, ತರಹದ ಅನುಭವ, ಆ ಸಾವಿರಾರು ತರಹದ ಪ್ರತ್ಯಕ್ಷದಲ್ಲಿ ಯಾವ ಪ್ರತ್ಯಕ್ಷವೂ ಕೂಡ ಈ ರೀತಿಯಾಗಿ ಬಾಧಿತವಾಗಿದೆ ಎಂದು ಕಂಡಿಲ್ಲ. ಆದ್ದರಿಂದ ಇಲ್ಲ ಸತ್ಯಂ ತತ್ರ ಆಗಮಾದೇಹೇ ಉಪಜೀವ್ಯತೆಯ ಬಾಧಕತ್ವಂ ಇತಿ ವಕ್ಷ್ಯಾಮಃ. ನೀವು ಹೇಳಿದ್ರಿ ಇಲ್ಲಿ ಪ್ರತ್ಯಕ್ಷ ಪ್ರಬಲ, ಅನುಮಾನಾಗಮಗಳು ದುರ್ಬಲ ಅಂತ. ಆದರೆ ನೀವೇ ಉದಾಹರಣೆ ಮಾಡಿದ, ಮಧ್ವಾಚಾರ್ಯರೇ ಉದಾಹರಣೆ ಮಾಡಿದ ಒಂದು ಪ್ರಮಾಣ ಎಲ್ಲಿ? ತತ್ವ ನಿರ್ಣಯದಲ್ಲಿ. ಪ್ರಮಾಣ ಎಲ್ಲಿ? ಇದು ಬ್ರಹ್ಮತರ್ಕವೆಂಬ ಗ್ರಂಥ ಎಲ್ಲಿ? ಆ ಬ್ರಹ್ಮತರ್ಕದಲ್ಲಿ ಇರತಕ್ಕಂತಹ ಗ್ರಂಥ ಪ್ರಾಬಲ್ಯವಾಗಮಸೈವ ಜಾತ್ಯ ದೇಶ ತ್ರಿಶು ಸ್ಮೃತ ಅಂತನ್ನುವುದಾಗಿ ಹೇಳಿದ್ದಾರೆ. ತ್ರೇಷು ತ್ರಿಷು ಪ್ರತ್ಯಕ್ಷ ಅನುಮಾನ ಆಗಮಗಳೆಂಬ ಮೂರು ಪ್ರಮಾಣಗಳ ಸತ್ಯದಲ್ಲಿ ಆಗಮಸೈವ ಜಾತ್ಯ ಪ್ರಾಬಲ್ಯಂ, ಆಗಮವೇ ಜಾತ್ಯ ಪ್ರಬಲವಾಗಿದೆ ಎಂದು ಹೇಳಿದ್ದಾರೆ. ಸ್ಪಷ್ಟವಾಗಿ ಸಾರಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಆಗಮವೇ ಪ್ರಬಲ. ಅಂದಮೇಲೆ ನೀವು ಪ್ರತ್ಯಕ್ಷವೇ ಜಾತ್ಯ ಪ್ರಬಲ ಅಂತ ಹೇಳ್ತಾ ಇದ್ದೀರಿ, ವಿರುದ್ಧವಲ್ಲವೇ ನಿಮ್ಮ ಮಾತಿಗೆ? ಅಂದ್ರೆ ನೀವು ಉದಾಹರಿಸಿದ ಪ್ರಮಾಣದಿಂದ ನಿಮ್ಮ ಮಾತಿಗೆ ವಿರೋಧವಂತು ಎಂದಾಗ ವೈದಿಕ ಅರ್ಥ ವಿಷಯತ್ವ ಅತ್ರ ಚ ಪೃಥಿವ್ಯಾದಿ ಪ್ರಪಂಚಸ್ಯ ಪ್ರಸ್ತುತತ್ವ ನ ವಿರೋಧ. ಆಗಮ ಪ್ರಬಲ ಅಂತ ಏನು ಹೇಳಿದ್ದಾರೆ ಅದು ಅದು ಎಲ್ಲಿ ಹೇಳಿದ್ದಾರೆ ಅಂದರೆ ವೈದಿಕಾರ್ಥ ವಿಷಯತ್ವ, ವೇದ ಪ್ರತಿಪಾದ್ಯವಾದ ಧರ್ಮಾಧರ್ಮಗಳ ವಿಷಯದಲ್ಲಿ ವೇದವೇ ಪ್ರಮಾಣ, ಈಶ್ವರನ ವಿಷಯದಲ್ಲಿ ವೇದವೇ ಪ್ರಮಾಣ, ಸ್ವರ್ಗ ನರಕಗಳು ಆಗತ್ತೆ ಆಗೋದಿಲ್ಲ ಇತ್ಯಾದಿಗಳನ್ನು ಹೇಳುವುದಕ್ಕೆ ಆಗಮವೇ ಪ್ರಮಾಣ, ಹೊರತು ಮತ್ತೊಂದಿಲ್ಲ ಅಂತ ಹೇಳುವಂತಹ ಒಂದು ಮಾತು. ಹಾಗಾಗಿ ಆ ವೈದಿಕಾರ್ಥ ವಿಷಯದಲ್ಲಿ ಧರ್ಮ ಅಧರ್ಮ ಸ್ವರ್ಗ ನರಕ ಜೀವ ಜೀವ ಅಂದ್ರೆ ಜೀವ ಅಂದ್ರೆ ಇದು ಜೀವನ ಇದು ಹಾಗೂ ಜನ್ಮಾಂತರದಲ್ಲಿ ಈಶ್ವರ ಇವೆಲ್ಲವೂ ಕೂಡ ವೇದದಿಂದ ಮಾತ್ರ ತಿಳಿಯುವಂತಹ ವಿಷಯ.
ಅದನ್ನು ನಾವು ಏನು ಮಾಡಿದರೂ ಈ ಪ್ರತ್ಯಕ್ಷದಿಂದ ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಆದ್ದರಿಂದ ಅದಕ್ಕೆಲ್ಲ ವೈದಿಕಾರ್ಥ ವೈದಿಕಾರ್ಥ ಅಂತ ಕರೆದಿದ್ದಾರೆ. ವೈದಿಕ ಅಂದ್ರೆ ಶ್ರಾದ್ದ ಅಂತ ಅರ್ಥ ಅಲ್ಲ ಮತ್ತೆ. ವೈದಿಕ ಅಂದ್ರೆ ವೇದದಿಂದ ಪ್ರತಿಪಾದ್ಯವಾದ ಅರ್ಥ, ಪ್ರಮೇಯ, ತತ್ವ, ವಿಷಯ. ವೈದಿಕ ಅರ್ಥ ಅಂದ್ರೆ ವೇದ ಪ್ರತಿಪಾದ್ಯವಾದ ಧರ್ಮ, ಧರ್ಮ ಸ್ವರ್ಗ ನರಕ ಇತ್ಯಾದಿಗಳು. ವೇದದ ಅರ್ಥದ ವಿಷಯದಲ್ಲಿ ನಮ್ಮ ಪ್ರತ್ಯಕ್ಷ ಅನುಮಾನ ಈ ರೀತಿಯಾಗಿ ನಮಗೆ ಹೇಳುತ್ತದೆ ಅಂತಂದ್ರೆ ಅದಕ್ಕೇನು ಬೆಲೆ ಇಲ್ಲ. ವೇದ ಏನ್ ಹೇಳುತ್ತೋ, ಆಗಮವೇನ್ ಹೇಳುತ್ತೋ, ಅದನ್ನು ನಾವು ಸ್ವೀಕಾರ ಮಾಡೋದು. ಆ ವಿಷಯದಲ್ಲಿ ಏನ್ ಹೇಳಲಿಕ್ಕೆ ಬರೋದಿಲ್ಲ. ನಮ್ಮ ಅಂತರಾತ್ಮ ಹೀಗೆ ಹೇಳ್ತಾ ಇದ್ದಾನೆ ಅಂತ ಹೇಳಿ ವೇದದ ನಮ್ಮ ದೇವರ ವಿಷಯದಲ್ಲಿ ಹೇಳಲಿಕ್ಕೆ ಬರೋದಿಲ್ಲ. ಪೃಥ್ವಿಯಾದಿ ಪ್ರಪಂಚಸ್ಯ ಅತ್ರ ಪ್ರಸ್ತುತತ್ವ. ಈಗ ಚರ್ಚೆ ನಡೀತಾ ಇದ್ದದ್ದು, ನಾವು ವಿಚಾರ ಮಾಡ್ತಾ ಇದ್ದದ್ದು ಬಾಹ್ಯವಾದ ಪೃಥ್ವಿಯಾದಿ ಪ್ರಪಂಚದ ವಿಷಯಕವಾಗಿ, ಹೊರತು ವೇದದ ವಿಷಯದಲ್ಲ. ಅಂದ ಮೇಲೆ ವೈದಿಕಾರ್ಥದ ವಿಷಯದಲ್ಲಿ ಆಗಿದ್ದರೆ ಆಗಮವೇ ಪ್ರಬಲ ಅಂತ ಹೇಳಬೇಕಾಗಿತ್ತು. ಆದ್ದರಿಂದ ಪ್ರಪಂಚದ ವಿಷಯದಲ್ಲಿ, ಜಗತ್ತಿನ ವಿಷಯದಲ್ಲಿ, ಪೃಥ್ವಿಯಾದಿಗಳ ವಿಷಯದಲ್ಲಿ ಪ್ರತ್ಯಕ್ಷ ಪ್ರಬಲ ಎಂದು ಹೇಳಿದ್ದು ಸರ್ವತಾ ತಪ್ಪಾಗುವುದಿಲ್ಲ ಎಂದಾಗಿ ಆಚಾರ್ಯರು ಟೀಕಾಕೃತ್ತಾದರೂ ಆಚಾರ್ಯರ ಮಾತುಗಳಿಗೆ ಸಿದ್ಧಾಂತಕ್ಕೆ ವಿರೋಧವನ್ನು ಪರಿಹಾರ ಮಾಡಿ ನಿರ್ಣಯ ಮಾಡಿದರು. ದೃಷ್ಟಂಚ ದಹನ ಶೈತ್ಯಾನುಮಾನಸ್ಯ ಮಮಕರಣೆ ಪ್ರವಿಶ್ಯ ಗಜೋ ಗಜ್ಜತಿ ಇತ್ಯಾದಿ ವಾಕ್ಯಸ್ಯ ಚ ಪ್ರತ್ಯಕ್ಷವಾದಿ ತತ್ವಂ. ದೃಷ್ಟಾಂತವನ್ನು ಕೊಡ್ತಾರೆ ಜಾತ್ಯ ಪ್ರಾಬಲ್ಯಕ್ಕೆ. ಬಹಳ ಸುಂದರವಾದ ದೃಷ್ಟಾಂತ, ಬಹಳ ಸುಂದರವಾದ ದೃಷ್ಟಾಂತ. ಏನು ದಹನ ಶೈತ್ಯ ಅನುಮಾನ, ಬಹಳ ಕೇರ್ಫುಲ್ ಆಗಿ ಶಬ್ದವನ್ನ ಆಡ್ತಾ ಇದ್ದಾರೆ. ದಹನ ಅಂದ್ರೆ ಬೆಂಕಿ, ಶೈತ್ಯ ಅಂದ್ರೆ ತಣ್ಣಗತನ. ದಹನ ಶೈತ್ಯ ಅನುಮಾನಸ್ಯ ವನ್ನಿಹಿ ಶೀತಃ ಪದಾರ್ಥತ್ವ ಅಂತ ಅನ್ನುವುದಾಗಿ ನಾವು ಅನುಮಾನವನ್ನು ಮಾಡಿದ್ದೇವೆ ಅಂತ ತಿಳ್ಕೊಳ್ಳಿ. ಹೀಗೆ ಅನುಮಾನವನ್ನು ಮಾಡಿದಾಗ ದಹನ ಶೈತ್ಯ ಅನುಮಾನ ಇದು ಪ್ರತ್ಯಕ್ಷದಿಂದಲೇ ಅಲ್ಲ. ಏನದು ವನ್ನಿ, ವನ್ನಿಗೆ ಶೈತ್ಯವನ್ನ ಅನುಮಾನದಿಂದ ಸಾಧನ ಮಾಡುವಂತಹದ್ದು. ವನ್ನಿಗೆ ಶೈತ್ಯವನ್ನ ಅನುಮಾನದಿಂದ ಸಾಧನ ಮಾಡಿದಾಗ ಅಲ್ಲಿ ಯಾವುದರಿಂದ ಈ ಅನುಮಾನ ಸರಿಯ ಅಲ್ಲ. ಹಾಗಾದ್ರೆ ಈ ಅನುಮಾನ ದುಷ್ಟ. ಯಾಕೆ ದುಷ್ಟ? ಬಾಧಿತವಾದದ್ದರಿಂದ. ಅನುಮಾನವೇ ಬಾಧಿತವಾಯಿತು. ಎದರಿಂದ ಬಾಧಿತವಾಯಿತು? ಪ್ರತ್ಯಕ್ಷದಿಂದ ಬಾಧಿತವಾಯಿತು. ಪ್ರತ್ಯಕ್ಷ ಏನಂತ ಗ್ರಹಣ ಮಾಡುತ್ತದೆ? ವನ್ನಿ ಉಷ್ಣ ಎಂದು ಗ್ರಹಣ ಮಾಡುತ್ತದೆ. ವನ್ನಿ ಬಿಸಿ ಇದೆ ಎಂದು ಗ್ರಹಣ ಮಾಡುತ್ತದೆ ಪ್ರತ್ಯಕ್ಷ. ವನ್ನಿ ತಣ್ಣಗಿದೆ ಎಂದು ಹೇಳ್ತಾ ಇದೆ ಅನುಮಾನ. ಹೀಗಿದ್ದಾಗ ವನ್ನಿ ಅನುಷ್ಠ ಯಶೀತಃ ಪದಾರ್ಥತ್ವ ಅಂತ ಇದ್ದಾಗ ವನ್ನಿ ಉಷ್ಣ ಅಂತನ್ನುವಂತಹ ಪ್ರತ್ಯಕ್ಷ ಶೈತ್ಯ ನಾಸ್ತಿ ಅಂತನ್ನುವಂತಹ ಏನು ಆಗಮವಿದೆಯೋ ಅದು ಮತ್ತೆ ಬಾಧಿತವಾದದ್ದು. ಆಗಮ ಅಥವಾ ಅನುಮಾನ ಬಾಧಿತವಾದದ್ದು. ಅದರಿಂದ ಏನ್ ಸಿದ್ಧವಾಯಿತು ಅಂತಂದ್ರೆ ಅನುಮಾನವೇ ಪ್ರತ್ಯಕ್ಷದಿಂದ ಬಾಧಿತವಾದದ್ದಾಗಿಯೂ ಕಂಡಿದೆ. ಹಾಗಾಗಿ ಅನುಮಾನವೇ ದುರ್ಬಲ, ಪ್ರತ್ಯಕ್ಷವೇ ಪ್ರಬಲ ಎಂದು ಅನಿವಾರ್ಯವಾಗಿ ನೀವು ಒಪ್ಪಬೇಕು. ಇನ್ನೊಂದು ಮಾತಿದೆ, ಅದನ್ನು ತಿಳ್ಕೊಳ್ಳಿ, ಈಗಲೇ ತಿಳ್ಕೊಂಡ್ಬಿಡಿ. ಮಮಕರಣೆ ಪ್ರವಿಶ್ಯ ಗಜೋ ಗರ್ಜತಿ ಇತ್ಯಾದಿ ವಾಕ್ಯಸ್ಯ. ನನ್ನ ಕಿವಿಯ ಒಳಗೆ ಆನೆ ಹೊಕ್ಕಿದೆ, ಆನೆ ಹೊಕ್ಕಿದೆ, ಹೊಕ್ಕಿ ಅಲ್ಲಿ ಗರ್ಜನೆ ಮಾಡ್ತಾರೆ. ಹೊರಗೆ ಹೊರಗಲ್ಲ, ಹೊರಗೆಲ್ಲ ಕಡಿಮೆ ಬರ್ತದೆ. ಮಮಕರಣೆ ಪ್ರವಿಶ್ಯ ಗಜೋ ಗರ್ಜತಿ, ನನ್ನ ಕಿವಿಯಲ್ಲಿ ಆನೆಯು ಒಳಗೆ ಹೊಕ್ಕು ಗರ್ಜನೆ ಮಾಡ್ತಾ ಇದೆ ಅನ್ನುವಂತಹ ಒಂದು ಆಗಮ. ಯಾರೋ ಒಬ್ರು ವಾಕ್ಯವನ್ನು ಹೇಳಿದ್ರು, ಅದು ಆಗಮವಾಯಿತು. ಆಗಮವಾದದ್ದರಿಂದ ಪರಮ ವನ್ನಿ ಶೀತ ಪದಾರ್ಥತ್ವ ಎಂಬಂತಹ ಅನುಮಾನದಿಂದ ನಾವು ಶೈತ್ಯವನ್ನು ಸಾಧನೆ ಮಾಡ್ತಾ ಇದ್ದೇವೆ. ಹಾಗಾಗಿ ಎರಡೂ ಅನುಮಾನ ಮತ್ತು ಆಗಮಗಳೆರಡೂ ಬಾಧಿತವಾಯಿತು. ವನ್ನಿ ಶೀತ ಪದಾರ್ಥತ್ವ ಎಂಬ ಅನುಮಾನ, ಮಮಕರಣೆ ಪ್ರವಿಶ್ಯ ಗಜೋ ಗರ್ಜತಿ ಎಂಬಂತಹ ಆಗಮ,
ಇವೆರಡೂ ಬಾಧಿತವಾಯಿತು. ಯಾಕೆ? ಪ್ರತ್ಯಕ್ಷದಿಂದ ಬಾಧಿತವಾಗಿದೆ. ವನ್ನಿಶೀತವಾಗಿಲ್ಲ ಕಿಂತು ಮುಕ್ತವಾಗಿದೆ ಅಂತ ಅನ್ನೋದು ನನ್ನ ತ್ವಾಚ ಪ್ರತ್ಯಕ್ಷ, ತ್ವಗೇಂದ್ರಿಯದಿಂದ ಬರುವಂತಹ ಪ್ರತ್ಯಕ್ಷ, ಅದರಿಂದ ಸಿದ್ಧವಾಗಿದೆ. ಇನ್ನು ಗಜೋ ಗಜ ಗಜ್ಜತಿ ಅಂತನ್ನುವಂತಹ ಆಗಮ, ಅದು ಕೂಡ ಪ್ರತ್ಯಕ್ಷದಿಂದ ಸಿದ್ಧವಾಗಿದೆ. ತಥಾಚ ಅನುಮಾನಾಗಮಗಳು ಬಾಧಿತವಾದವು. ಆಗಂತಾನೆ ಪ್ರಶ್ನೆ ಕೇಳ್ತಾನೆ, ತತ್ರಾಪಿ ಪ್ರತ್ಯಕ್ಷಂ ಉಪಜೀವ್ಯತ್ವಾ ಬಾಧಕಂ ನತು ಸ್ವಭಾವೇನ. ಇಶ್ಯೂ ಏನಿದೆ, ಸಮಸ್ಯೆ ಏನಿದೆ ಅಂದರೆ, ಪ್ರತ್ಯಕ್ಷ ಅನುಮಾನಾಗಮಗಳಿಗಿಂತಲೂ ಪ್ರಬಲವಾಗಿದೆ, ಅನುಮಾನಾಗಮಗಳು ಪ್ರತ್ಯಕ್ಷಕ್ಕಿಂತಲೂ ದುರ್ಬಲವಾಗಿವೆ ಎಂದು ನಮಗೆ ಸಾಧಿಸಬೇಕಾಗಿದೆ. ಮೊದಲನೇದು, ಈ ವಿಷಯದಲ್ಲಿ ಅವನನ್ನ ಕೇಳಿದಾಗ ಅವನು ಅನುಮಾನದಿಂದಲೇ ಅನುಮಾನವೇ ಮತ್ತು ಪ್ರತ್ಯಕ್ಷದಿಂದ ಬಾಧಿತವಾದದ್ದಾಗಿ ನಾವು ತೋರಿಸಿದೆವು, ಹಾಗಾಗಿ ನಮ್ಮ ಮತವನ್ನು ಸ್ಥಾಪನೆ ಮಾಡಿಕೊಂಡೆವು. ಆದರೆ ಅವನು ಇಲ್ಲಿ ಒಂದು ಸಮಸ್ಯೆಯನ್ನು ಎತ್ತುತ್ತಾನೆ. ನೀವು ಹೇಳ್ತಾ ಇದ್ದದ್ದು ಜಾತ್ಯಾಪ್ರಬಲ ಜಾತ್ಯಾಪ್ರಬಲ ಎಂದು ಹೇಳ್ತಾ ಇದ್ದೀವಿ. ಜಾತ್ಯಾಪ್ರಬಲ ಅಂತ ಹೇಳಿ ಬರುವುದಿಲ್ಲ. ಯಾಕೆಂದರೆ ಪ್ರತ್ಯಕ್ಷವು ಬಾಧಕವಾಗಿದೆ ಅನುಮಾನಕ್ಕೆ. ವನ್ನಿ ಶೀತ ಎಂಬ ಅನುಮಾನಕ್ಕೆ ಪ್ರತ್ಯಕ್ಷವು ಬಾಧಕವಾಗಿದೆ. ಆದರೆ ಪ್ರತ್ಯಕ್ಷವು ಯಾಕೆ ಬಾಧಕವಾಗಿದೆ ಅಂದರೆ, ಜಾತ್ಯಾ ಪ್ರಬಲವಾದದ್ದರಿಂದ ಅಲ್ಲ, ಕಿಂತು ಉಪಜೀವ್ಯತ್ವೇನ ಪ್ರಬಲವಾದದ್ದರಿಂದ ಎಂದು ನಾನು ಹೇಳಿದರೆ ನಿಮ್ಮ ಉತ್ತರವೇನು ಅಂತ ಕೇಳ್ತಾ ಇದ್ದಾನವನು ನಮಗೆ. ಆಗ ನಾವು ಹೇಳ್ತೇವೆ, ಅದಕ್ಕೆ ಪ್ರತ್ಯಕ್ಷಂ ಉಪಜೀವ್ಯತ್ವಾದ ಬಾಧಕಂ ನತು ಸ್ವಭಾವೇನ ಇತಿ ಚೇತ್ ನ ಧರ್ಮಿ ವ್ಯಾಪಕ ವ್ಯಾಪ್ಯ ವ್ಯಾಪ್ತಿ ಗ್ರಾಹಕತ್ವ ಭಾವ ಅಭಾವಾತ ದಹನ ಔಷ್ಣ್ಯಾದಿ ಗ್ರಾಹಿಣ ಪ್ರತ್ಯಕ್ಷ ಬಹಳ ಮಹತ್ವ. ಉಪಜೀವಿಯ ಉಪಜೀವಿಯ ಅಂತ ಯಾವುದನ್ನು ಕರಿಬೇಕು ಅದರ ಬಗ್ಗೆ ಈಗ ಸ್ವಲ್ಪ ಚರ್ಚೆ ಆಗ್ತದೆ. ಇದರಲ್ಲೇನೆ ಇವತ್ತು ವಾಕ್ಯ ಮುಗೀತದೆ. ಪರ್ವತೋ ವನ್ನಿಮಾನ್ ಧೂಮಾತ್ ಎಂಬ ಅನುಮಾನ, ಈ ಅನುಮಾನಕ್ಕೆ ಪ್ರತ್ಯಕ್ಷ ಇದು ಉಪಜೀವ್ಯ. ಯಾವ ಪ್ರತ್ಯಕ್ಷ? ಬೆಟ್ಟವನ್ನು ನಾನು ಕಣ್ಣಿನಿಂದ ನೋಡಿದೆ, ಬೆಟ್ಟ ಅದರಲ್ಲಿ ನಾನು ಅನುಮಾನವನ್ನು ಮಾಡಬೇಕಾಗಿದೆ. ಮಧ್ಯಾಹ್ನ ಬೆಟ್ಟದಲ್ಲಿ ಬನ್ನಿ ಇದೆ, ಧೂಮವಿದ್ದದ್ದರಿಂದ ಬೆಟ್ಟದಲ್ಲಿ ಬನ್ನಿ ಇದೆ ಧೂಮವಿದ್ದದ್ದರಿಂದ ಅಂತನ್ನುವ ಕಡೆಗೆ ಅದೇನು ಅನುಮಾನವನ್ನು ಮಾಡ್ತಾ ಇದ್ದೇವೆ. ಆ ಅನುಮಾನಕ್ಕೆ ಬೇಕಾಗಿರತಕ್ಕಂತಹ ಬೆಟ್ಟ ನಮಗೆ ಸಿದ್ಧವಾಗದೇ ಇದ್ದರೆ ಅನುಮಾನವನ್ನು ಮಾಡಲು ಬರುವುದೇ ಇಲ್ಲ. ಆದ್ದರಿಂದ ಬೆಟ್ಟ ಸಿದ್ಧವಾಗಬೇಕು. ಆ ಪರ್ವತ ಸಿದ್ಧವಾದದ್ದು ಪ್ರತ್ಯಕ್ಷದಿಂದ. ಹಾಗಾದರೆ ಪ್ರತ್ಯಕ್ಷದಿಂದ ಸಿದ್ಧವಾದ ಪರ್ವತವನ್ನು ಪಕ್ಷವಾಗಿ ಇಟ್ಟುಕೊಂಡು ಅನುಮಾನ ಮಾಡಿ. ಏವಂಚ ಅನುಮಾನಕ್ಕೆ ಪ್ರತ್ಯಕ್ಷ ಉಪಜೀವಿವಾಗಿ ಉಪಜೀವಿವಾದದ್ದರಿಂದ ಪ್ರಬಲ ಅಂತ ಹೇಳ್ತಾ ಇದ್ದಾರೆ. ಇದು ಧರ್ಮಿಗ್ರಾಹಕವಾದದ್ದರಿಂದ ಪ್ರತ್ಯಕ್ಷ ಉಪಜೀವ್ಯ. ಸರಿಯಾಗಿ ತಿಳ್ಕೊಳ್ಳಿ, ಧರ್ಮಿ ಧರ್ಮಿ ಎಂದರೆ ಎಲ್ಲಿ ನಾವು ವನ್ನಿಯನ್ನ ಸಾಧನೆ ಮಾಡುತ್ತಿದ್ದೇವೋ, ಎಲ್ಲಿ ವನ್ನಿಯಲ್ಲಿ ನಾವು ಧೂಮವೆಂಬ ಹೇತುವಿನಿಂದ ಸಾಧನೆ ಮಾಡ್ತಾ ಇದ್ದೇವೋ ಅಂತಹ ಪರ್ವತ ನಮಗೆ ಧರ್ಮಿ ಎಂದು ಕರೆಯಲ್ಪಡುತ್ತದೆ. ಅಂತಹ ಧರ್ಮಿಯಾದಂತಹ ಪರ್ವತವೇನಿದೆ, ಆ ಪರ್ವತವು ಸಿದ್ಧವಾಗುವುದು ಪ್ರತ್ಯಕ್ಷದಿಂದ. ಧರ್ಮಿಗ್ರಾಹಕವಾಯಿತು ಪ್ರತ್ಯಕ್ಷ, ಧರ್ಮಿಗ್ರಾಹಕವಾದದ್ದರಿಂದ ಪ್ರತ್ಯಕ್ಷ ಪ್ರಬಲ. ಎಂದಾಗಿ ಸಿದ್ಧವಾಗುತ್ತದೆ. ಇನ್ನೊಂದು ಕಡೆಗೆ ವ್ಯಾಪಕ ಗ್ರಹಣ ಮಾಡಿದ್ದರಿಂದ ಸಿದ್ಧವಾಗ್ತದೆ. ವ್ಯಾಪಕ ಗ್ರಹಣವನ್ನು ಮಾಡಿದ್ದರಿಂದ ಹೇಗೆ ಸಿದ್ಧ ಆಗ್ತದೆ ಅಂದರೆ, ಉದಾಹರಣೆ ಇದೇ ಅನುಮಾನದಲ್ಲಿ ನಾವು ನೋಡಿಕೊಳ್ಳೋಣ. ಪರ್ವತ ವನ್ನಿಮಾನ್ ಧೂಮ ಅಂತದ್ದು ಅನುಮಾನ. ಅಲ್ಲಿ ವನ್ನಿ ನಮಗೆ ಸಿದ್ಧವಾದದ್ದು ಹೇಗೆ? ಪರ್ವತದಲ್ಲಿ ನೀವು ವನ್ನಿಯನ್ನು ಸಾಧಿಸುತ್ತಿದ್ದೀರಿ, ಅದಕ್ಕಿಂತಲೂ ಮೊದಲು ವನ್ನಿ ಸಿದ್ಧವಾಗಿರಬೇಕು. ಎಲ್ಲಿ ಸಿದ್ಧವಾಗಿದೆ? ಎಲ್ಲಾದರೂ ಬನ್ನಿ ಸಿದ್ಧವಾಗಿದ್ದರೆ ಮಾತ್ರ ಬನ್ನಿಯಿಂದ ಧೂಮಕ್ಕೆ ವ್ಯಾಪ್ತಿ ಇದೆ ಅಂತ ಹೇಳಲು ಬರುತ್ತಿತ್ತು.
ಎಲ್ಲವೂ ನಿಷಿದ್ಧವಾಗದೇ ಇದ್ದರೆ ಆಗ ವನ್ನಿಯನ್ನು ವ್ಯಾಪಕ ಅಂತಲಿಕ್ಕೆ ಬರುವುದಿಲ್ಲ. ಮಾನಸ ಅಂದ್ರೆ ಅಡಿಗೆ ಮನೆ, ಅಡಿಗೆ ಮನೆಯಲ್ಲಿ ವನ್ನಿ ಸಿದ್ಧವಾಗಿದೆ, ಅದು ಪ್ರತ್ಯಕ್ಷದಿಂದ ಸಿದ್ಧವಾಗಿದೆ, ಕಣ್ಣಿನಿಂದಲೇ ನೋಡಿದ್ದೇವೆ, ಮುಗಿದೋಯ್ತು. ಹಾಗಾಗಿ ಇದು ವ್ಯಾಪಕ ಗ್ರಹಿಣ ಪ್ರತ್ಯಕ್ಷತೆ, ವ್ಯಾಪಕವನ್ನು ಗ್ರಹಣ ಮಾಡುವ ಪ್ರತ್ಯಕ್ಷ, ಅದು ಕೂಡ ವ್ಯಾಪಕ ಗ್ರಾಹಿ ಆದದ್ದರಿಂದ, ಸಾಧ್ಯವನ್ನ ಜ್ಞಾನ ಮಾಡಿಕೊಟ್ಟದ್ದರಿಂದ, ಸಾಧ್ಯದ ಜ್ಞಾನವಾಗದಿದ್ದರೆ ಅನುಮಿತಿಯೇ ಬರಲು ಸಾಧ್ಯವಿಲ್ಲದಿದ್ದರಿಂದ, ಸಾಧ್ಯ ಜ್ಞಾನವನ್ನ ಮಾಡಿಕೊಟ್ಟ ಪ್ರತ್ಯಕ್ಷವು ಉಪಜೀವ್ಯ. ಹಾಗಾದ್ರೆ ಬೆಟ್ಟದ ಜ್ಞಾನವಾಗದಿದ್ದರೆ ಅನುಮಾನ ಮಾಡಲು ಬರುವುದಿಲ್ಲ, ಆದ್ದರಿಂದ ಬೆಟ್ಟದ ಜ್ಞಾನ ಉಪಜೀವ್ಯವಾದದ್ದರಿಂದ ಪ್ರಬಲ. ಅದೇ ರೀತಿ ಇನ್ನೊಂದು ಮಾತು, ವನ್ನಿಯನ್ನ ಗ್ರಹಣ ಮಾಡ್ತಾ ಇದೆ ಪ್ರತ್ಯಕ್ಷ, ಆದ್ದರಿಂದ ವನ್ನಿಗ್ರಾಹಕವಾದದ್ದರಿಂದ, ಸಾಧ್ಯ ಗ್ರಾಹಕವಾದದ್ದರಿಂದಾಗಿ ಅದು ಪ್ರಬಲ. ಇಲ್ಲದೆ ಇದ್ರೆ ಅದು ಅದರ ಬಾಧ ಬರಬಾರದಾಗಿತ್ತು. ಧರ್ಮಿಗ್ರಾಹಕವಾದದ್ದರಿಂದ ಉಪಜೀವ್ಯವಾದದ್ದು ಕಂಡಿದೆ, ವ್ಯಾಪಕ ಗ್ರಾಹಕವಾದದ್ದು ಉಪಜೀವ್ಯವಾದದ್ದು ಕಂಡಿದೆ, ವ್ಯಾಪ್ಯ ಗ್ರಾಹಕವಾದದ್ದು ಧೂಮ ಪರ್ವತೋ ವನ್ನಿಮಾನ್ ಧೂಮ ತಂತನ್ನುವ ಕಡೆಗೆ ಧೂಮವೂ ಕೂಡ ನಮಗೆ ಪ್ರತ್ಯಕ್ಷದಿಂದಲೇ ಸಿದ್ಧವಾದದ್ದು. ಆದ್ದರಿಂದ ವ್ಯಾಪ್ಯದ ಜ್ಞಾನವೂ ಕೂಡ ನಮಗಾಗಿರಲೇಬೇಕು. ವ್ಯಾಪ್ಯದ ಜ್ಞಾನವು ನಮಗಾಗಿರಲೇಬೇಕು ಅಂದ್ರೆ ವ್ಯಾಪ್ಯದ ಜ್ಞಾನ ಎದರಿಂದ ಆಯ್ತು? ವ್ಯಾಪ್ಯವಾದದ್ದು ನಮ್ಮ ಧೂಮ, ಆ ಧೂಮದ ಜ್ಞಾನ ಪ್ರತ್ಯಕ್ಷದಿಂದಾಗಿದೆ. ಹಾಗಾಗಿ ಅದು ಕೂಡ ಆ ಕಾರಣದಿಂದಾಗಿಯೂ ಕೂಡ ಉಪಜೀವ್ಯವಾಯಿತು. ಧರ್ಮಿ ಗ್ರಾಹಕವಾದದ್ದರಿಂದ ಪ್ರತ್ಯಕ್ಷ ಉಪಜೀವ್ಯ, ವ್ಯಾಪಕ ಗ್ರಾಹಕವಾದದ್ದರಿಂದ ಪ್ರತ್ಯಕ್ಷ ಉಪಜೀವ್ಯ, ವ್ಯಾಪ್ಯ ಗ್ರಾಹಕವಾದದ್ದರಿಂದ ಪ್ರತ್ಯಕ್ಷ ಉಪಜೀವ್ಯ, ವ್ಯಾಪ್ತಿ ಗ್ರಾಹಕವಾದದ್ದರಿಂದಲೂ ಪ್ರತ್ಯಕ್ಷ ಉಪಜೀವ್ಯ. ಅಂದರೆ ಎಲ್ಲೆಲ್ಲಿ ಧೂಮವಿದೆಯೋ ಅಲ್ಲಲ್ಲಿ ಬನ್ನಿ ಇದೆ. ಹೀಗೆ ಪರ್ವತೋ ವನ್ನಿಮಾನ್ ಧೂಮ, ನಾನು ಬೇರೆ ದೃಷ್ಟಾಂತವನ್ನು ಕೊಟ್ಟಿದ್ದೇನೆ ಕೇವಲ ತಿಳಿಯೋದಕ್ಕೆ. ಪರ್ವತೋ ವನ್ನಿಮಾನ್ ಧೂಮಾತ್ ಎಂಬ ಅನುಮಾನದಲ್ಲಿ ಪರ್ವತವನ್ನು, ವನ್ನಿಯನ್ನು, ಧೂಮವನ್ನು, ವ್ಯಾಪ್ತಿಯನ್ನು ತಿಳಿಸಿಕೊಟ್ಟದ್ದು ಪ್ರತ್ಯಕ್ಷ, ಆದ್ದರಿಂದ ಪ್ರಬಲ. ಏವಂಚ ಉಪಜೀವ್ಯವಾದದ್ದರಿಂದ ಪ್ರಬಲವಾಯಿತು ಪ್ರತ್ಯಕ್ಷ. ಅಂದಮೇಲೆ ಜಾತ್ಯ ಪ್ರಬಲ ಅಂತ ಯಾಕಂತೀರಿ? ಉಪಜೀವ್ಯತ್ವೇನ ಪ್ರಬಲ ಅಂತ ನೀವು ಅಂತನ್ನುವುದಾಗಿ ಆಕ್ಷೇಪವನ್ನು ಮಾಡುತ್ತಿದ್ದಾರೆ. ಅದಕ್ಕಾಗಿ ಹೇಳಿದ್ರು, ಧರ್ಮಿ ವ್ಯಾಪಕ ವ್ಯಾಪ್ಯ ವ್ಯಾಪ್ತಿ ಗ್ರಾಹಕತ್ವ ಭಾವಾತ ದಹನ ಉಷ್ಣ ಗ್ರಾಹಿಣ ಪ್ರತ್ಯಕ್ಷಸ್ಯ. ಬಹಳ ಮಹತ್ವದ್ದು ನೋಡಿ. ಈಗ ವಿಚಿತ್ರವಾಗಿ ಪರ್ವತೋ ವನ್ನಿಮಾನ್ ಧೂಮಾತ್ ಎಂಬ ಅನುಮಾನದಲ್ಲಿ ಪರ್ವತವನ್ನು, ವನ್ನಿಯನ್ನು, ಧೂಮವನ್ನು, ವ್ಯಾಪ್ತಿಯನ್ನು ತಿಳಿದುಕೊಳ್ಳುವುದಕ್ಕೆ ಅಥವಾ ತಿಳಿಸಿಕೊಡುವುದಕ್ಕೆ ಕಾರಣವಾದದ್ದು ಜ್ಞಾನ ಬೇರೆ, ಅದು ಪ್ರತ್ಯಕ್ಷವೇ. ಇಲ್ಲಿ ಪ್ರತ್ಯಕ್ಷದಿಂದ ಯಾವ ಪ್ರತ್ಯಕ್ಷ, ದಹನ ಉಷ್ಣ ಎಂಬಂತಹ ಯಾವ ಪ್ರತ್ಯಕ್ಷದಿಂದ ಬಾಧ ಬರುತ್ತಿದೆಯಲ್ಲ, ಆ ಪ್ರತ್ಯಕ್ಷ ಜ್ಞಾನದಿಂದ ವನ್ನಿ ಅನುಷ್ಠ ಎಂಬಂತ ಸರಿ ಉಷ್ಣ ಎಂಬಂತಹ ಯಾವ ಪ್ರತ್ಯಕ್ಷದಿಂದ ಬಾಧವನ್ನು ನಾವು ಹೇಳುತ್ತಿದ್ದೇವೋ ಆ ಪ್ರತ್ಯಕ್ಷ, ಅದು ವನ್ನಿಯನ್ನು ಗ್ರಹಣ ಮಾಡ್ತಾ ಇದೆಯಾ? ಇಲ್ಲ, ವನ್ನಿ ತ್ವಗೇಂದ್ರಿಯದಿಂದಲೂ ಗ್ರಹಣವಾಗಬಹುದು, ಹೊರತು ವನ್ನಿ ಉಷ್ಣ ಎಂಬಂತಹ ಪ್ರತ್ಯಕ್ಷದಿಂದ ಅಲ್ಲ. ತಥಾಚ ಕೇವಲ ವನ್ನಿ ಸಿದ್ಧವಾಗೋದು ತ್ವಗೇಂದ್ರಿಯದಿಂದ, ಬೇರೆ ಜ್ಞಾನದಿಂದ. ವ್ಯಾಪಕವಾದಂತಹ ಅನುಷ್ಠತ್ವ ಅಥವಾ ಶೀತತ್ವ ಸಿದ್ಧವಾಗುವುದು ಮತ್ತೊಂದು ಪ್ರಮಾಣದಿಂದ. ವ್ಯಾಪ್ಯವಾಗಿರತಕ್ಕಂತಹ ಪದಾರ್ಥತ್ವಾದಿ ಹೇತುಗಳು ಸಿದ್ಧವಾಗುವುದು ಪ್ರಮಾಣಾಂತರದಿಂದ. ಹೀಗೆ ಬೇರೆ ಬೇರೆ ಪ್ರತ್ಯಕ್ಷದಿಂದ, ಬೇರೆ ಬೇರೆ ಜ್ಞಾನಗಳಿಂದ ವ್ಯಾಪಕ ವ್ಯಾಪ್ಯ ವ್ಯಾಪ್ತಿಗಳು ಸಿದ್ಧವಾಗಿದೆ, ಹೊರತು ವನ್ನಿ ಉಷ್ಣ ಎಂಬಂತಹ ಏನು ಪದ ಪ್ರತ್ಯಕ್ಷವಿದೆಯೋ
ಆ ಪ್ರತ್ಯಕ್ಷದಿಂದ ಅನ್ನಿಯೂ ಸಿದ್ಧವಾಗಿಲ್ಲ, ಶೀತತ್ವ ಎಂಬ ಸಾಧ್ಯವೂ ಸಿದ್ಧವಾಗಿಲ್ಲ, ಪದಾರ್ಥತ್ವ ಎಂಬ ಹೇತುವೂ ಸಿದ್ಧವಾಗಿಲ್ಲ. ಎತ್ರ ಎತ್ರ ಪದಾರ್ಥತ್ವ ತತ್ರ ತತ್ರ ಶೀತತ್ವ ಎಂಬಂತಹ ವ್ಯಾಪ್ತಿಯೂ ಸಿದ್ಧವಾಗಿಲ್ಲ. ತಥಾಚ ವ್ಯಾಪ್ತಿಗ್ರಾಹಕವಲ್ಲ, ಹೇತುಗ್ರಾಹಕವಲ್ಲ, ವ್ಯಾಪಕ ಗ್ರಾಹಕ ಸಾಧ್ಯಗ್ರಾಹಕವಲ್ಲ, ಮತ್ತು ಪಕ್ಷಗ್ರಾಹಕವೂ ಅಲ್ಲ. ಆದ್ದರಿಂದ ಅದು ಉಪಜೀವ್ಯವೇ ಅಲ್ಲ. ಉಪಜೀವ್ಯವಾಗದಿದ್ದರೂ ಅದು ಪ್ರಬಲವಾಗಿದೆ. ಅಂತೆಯೇ ಬಾಧ ಬಂದಿದೆ, ಬಾಧ ಬರದೇ ಇದ್ದರೆ ಅದು ಅದರಿಂದ ಬಾಧವನ್ನು ಬಾಧ ಬರದೇ ಬರದೇ ಇದ್ದರೆ ಆಗ ವನ್ನಿ ಶೀತ ಎಂಬಂತಹ ಅನುಮಾನವನ್ನ ನಾವೆಲ್ಲರೂ ಕೂಡ ಅವಶ್ಯವಾಗಿ ಸ್ವೀಕಾರವನ್ನು ಮಾಡಬೇಕಾಗಿತ್ತು. ಆದ್ದರಿಂದಾಗಿ ಅದು ಅವಶ್ಯವಾಗಿ ನಾವು ಉಪಜೀವ್ಯ ಅಂತ ಹೇಳಲು ಬರುವುದಿಲ್ಲ, ಆದರೂ ಪ್ರಬಲವಾಗಿದೆ ಎಂದು ಒಪ್ಪುತ್ತೇವೆ. ಧರ್ಮಿ ವ್ಯಾಪಕ ವ್ಯಾಪ್ಯ ವ್ಯಾಪ್ತಿ ಗ್ರಾಹಕತ್ವ ಭಾವ ದಹನ ದಹನ ಔಷ್ಣ್ಯಾನಿಗ್ರಹಣ ಪ್ರತ್ಯಕ್ಷ, ಆದ್ದರಿಂದ ದೋಷವಿಲ್ಲ ಎಂದಾಗಿ ಸಮರ್ಥನೆಯನ್ನು ಮಾಡ್ತಾರೆ. ಸ್ವಲ್ಪ ಅದರ ವಿವರಣೆಯನ್ನ ಮತ್ತೆ ಮಾಡೋಣ. ಶ್ರೀಕೃಷ್ಣ ಪರಮಸ್ತು.